ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಕ್ಕ ಬನ್ನಿ. ಅಕ್ಕ ಇವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ಎಲ್ಲರೂ ನಿನ್ ಜೊತೆ ತಾನೇ ಬಂದಿದ್ದು. ಆಂಟಿ ಬಾವ ಮಾತ್ರ ಅಲ್ವಾ ನನ್ನ ಜೊತೆ ಬಂದಿದ್ದು? ಮತ್ತೆ ನೀನ್ ಯಾರ ಬಗ್ಗೆ ಕೇಳ್ತಾ ಇರೋದು? ಅಕ್ಕ ಎಲ್ಲ ಎಲ್ಲಿಗೆ ಹೋಗಿದ್ದಾರೆ? ಅಕ್ಕಂದ್ರ ಅವ್ರೆಲ್ಲರೂ ಆಫೀಸ್ಗೆ ಹೋಗಿದ್ದಾರಾ? ಹೌದೌದು, ಅವರೆಲ್ಲರೂ ಬಿಸ್ನೆಸ್ ಮಾಡ್ತಾರಲ್ಲ, ಮರ್ತೆ ಹೋಗ್ಬಿಟ್ಟಿದೆ. ಅವರೆಲ್ಲ ಆಫೀಸ್ಗೆ ಹೋಗಿದ್ದಾರೆ. ನನ್ನ ಹತ್ರ ಬೆಳಗ್ಗೆ ಒಂದ್ ಮಾತು ಹೇಳ್ಬೋದಿತ್ತಲ್ವಾ ಆಫೀಸ್ಗೆ ಹೋಗ್ತಿದೀವಿ ಅಂತ? ಅದ್ ಹಂಗಲ್ಲಮ್ಮ, ನಿನ್ ಮದ್ವೆ ಆದಾಗಿಂದ ಅವರೆಲ್ಲ ಆಫೀಸ್ ಕಡೆ ಹೋಗೇ ಇಲ್ವಲ್ಲ. ಅನಗಂಗೆ ಆಫೀಸ್ ಇಂದ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಕೆಲ್ಸ ಅಲ್ವಾ, ಇನ್ನು ಹಾಗೆ ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಎತ್ತಾಕೊಂಡು ಹೋಗ್ಬಿಟ್ರು. ಏನು ಎತ್ ಹಾಕೊಂಡು ಹೋಗ್ಬಿಟ್ರ? ಅದು ಫೈಲ್ಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಅಂದೆ. ಛೇ, ಆಫೀಸ್ಗೆ ಹೋಗುವಾಗ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನಗೆ ಆಸೆ ತೋರಿಸಿ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ. ಒಂದ್ರ ಮೇಲೆ ಒಂದ್ ಟೆನ್ಷನ್ ಆಗ್ತಾ ಇದ್ರೆ ಅವ್ರ ತಾನೇ ಏನ್ ಮಾಡಕ್ ಆಗತ್ತೆ ಪಾಪ. ಅದಕ್ಕೆ ಎದ್ನೋ ಬಿದ್ನೋ ಅಂತ ಓಡೋದ್ರು. ಆದ್ರೆ ಹೋದವ್ರಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ, ಅದೇ ನೋಡ್ತಾ ಇದ್ದೀನಿ. ಅವ್ರು ಹೋಗಿದ್ ಕೆಲ್ಸ ಮಾತ್ರ ಸರಿಯಾಗಾದ್ರೆ ಸಾಕು, ಅದೇ ಬೇಡ್ಕೊಂತಾ ಇದ್ದೀನಿ. ಬರ್ಲಿ, ಇವತ್ ನನ್ನ ಯಾಕ್ ಬಿಟ್ಟು ಹೋದ್ರಿ ಅಂತ ನಾನು ಕೇಳ್ತೀನಿ. ಹಾ ಕೇಳು ಕೇಳು, ಬಿಡ್ಬೇಡ. ಹ್ಮ್ ಬಿಡಲ್ಲ, ಕೇಳ್ತೀನಿ. ಕಾಫಿ ಏನಾದ್ರೂ ಬೇಕಿತ್ತಾ? ಏನು ಬೇಡ, ನಾನು ರೂಮಲ್ಲಿ ಇರ್ತೀನಿ. ಅಕ್ಕ ಅನಗ ಮಗು ಹೊರಗಡೆ ಆಟಾಡ್ತಿದ್ದೆ, ನಾನು ಇಷ್ಟೊತ್ತು ಅವಳ ಜೊತೆನೆ ಇದ್ದೆ. ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ಇದೆ ಅಂತ ಬಂದೆ, ಸ್ವಲ್ಪ ನೋಡ್ಕೊಂಡ್ಬಿಡ್ತೀರಾ? ಹ್ಮ್ ಸರಿ. ಹ್ಮ್ ಶೋ ದೇವ್ರ, ಇವಳು ಹೆಂಗಪ್ಪ ಸಂಭಾಳಿಸೋದು? ಏನಾಗಿದೆ ಅಂತ ಮೊದ್ಲು ತಿಳ್ಕೊಳ್ಳೋಣ, ಸ್ವಲ್ಪ ಸುಮ್ನಿರ್ರಿ. ನನ್ ಮಗಳನ್ನ ಹೊಡೆದು ಸಾಯಿಸ್ಬಿಟ್ಟವ್ರು ಕಣ ಇವರೆಲ್ಲ. ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡ. ಎಲ್ಲೋ ಇಟ್ಟಿದ್ಯಾ ನನ್ ಮಗಳನ್ನ? ಅವಳ ಮುಖನಾರು ತೋರಿಸ್ಬಿಡ, ನೋಡ್ಕೊಂಡು ಹೋಯ್ತೀವಿ. ಯೋ ನಿನಗ್ ನಿಜವಾಗ್ಲೂ ಹುಚ್ಚ ಹಿಡ್ದಿದೆ ಮೌ, ಈ ಅಪ್ಪನ ಕರ್ಕೊಂಡೋಗಿ ಹುಚ್ಚ ಹಾಸ್ಪಿಟ್ಲಿಗೆ ಸೇರ್ಸು. ಹೌದು ಕಣೋ, ನನ್ಗೆ ಹುಚ್ಚ ಹಿಡ್ದಿದೆ, ನಾನು ಮೆಂಟಲ್ ಆಸ್ಪತ್ರೆಗೆ ಸೇರ್ಕೋಬೇಕು ಕಣೋ. ಹೌದು ಹೌದು ಕಣೋ, ನಾನು ಮೆಂಟ್ಲೆ ಕಣೋ. ಏನಪ್ಪ ಮಾಡೋದೀಗ? ಅಕ್ಕ ಜನನಿ ಅಕ್ಕ, ನೀವು ಏನದು ಜನನಿ ಅಕ್ಕ, ಜನನಿ ಅನ್ನು ಸಾಕು. ಹೌದು ಯಾರದು, ನಮ್ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರಲ್ಲ. ಅದು ಯಾರೋ ಕುಡುಕ್ ನನ್ ಮಕ್ಳು, ನೀವ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಅವ್ರು ಯಾವಾಗ್ಲೂ ಇದ್ದಿದ್ದೆ. ಬನ್ನಿ ನಾನು ಹೇಳ್ತೀನಿ ಬನ್ನಿ. ಅಶೋ ಬನ್ನಿ ಅಕ್ಕ ಬನ್ನಿ, ನಾನು ಹೇಳ್ತೀನಿ ಬನ್ನಿ. ಸ್ವಲ್ಪ ಸುಮ್ನಿರಿ, ಏನಾಯ್ತು ಅಂತ ತಿಳ್ಕೊಳ್ಳೋಣ. ಇವ್ ನನ್ನೇ ಹುಚ್ಚ ಅಂತಾನಲ್ಲೇ. ಹೌದು ಕಣಯ್ಯ, ನೀನು ಹುಚ್ಚಾನೆ, ಮೊದ್ಲಿನಿಂದ ಹೋಗ್ತಾ ಇರೋ. ಹೌದು ನಾನು ಹುಚ್ಚಾನೆ ಕಣೋ, ನಾನ್ ಚಿಂದ ಅಂತ ಮಗಳನ್ನ ನಿಮ್ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಿದ್ನಲ್ಲ,
ನಿಜವಾಗ್ಲೂ ಹುಚ್ಚಾನೆ ನಾನು. ನೋಡೋ, ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತಾ ಇರೋ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋ ಪರಿಣಾಮನೇ ಬೇರೆ. ಏನ ಮಾಡ್ತೀಯ ನೀನು? ನಿಂತ್ಕೊಳ್ಳೋ ನೀನು. ಅವತ್ ನೋಡಿದ್ರೆ ನನ್ ಕಣ್ಣೆದ್ರಿಗೆ ನನ್ ಮಗಳ ಕೆನ್ನೆ ಕೊಡ್ದೆ, ಇವತ್ತು ಎಲ್ಲಾರು ಸೇರ್ಕೊಂಡು ನನ್ ಮಗಳನ್ನ ಸಾಯಿಸ್ಬಿಟ್ರೇನು? ನಿನ್ ಕೈ ಮುಗಿತೀನಿ, ನನ್ ಮಗಳಿಗೆ ಏನಾಯ್ತು ಅಂತ ಹೇಳಿ. ಯಾಕೆ ಹೋಗಿ ಹೋಗಿ ಕೈ ಮುಗಿತೀಯ? ನನ್ ಮಗಳು ಇರೋ ಚಂದಕ್ಕೂ ಬುದ್ಧಿವಂತಕ್ಕೂ ನೋಡಿದ್ರೆ ಹೋಗಿ ಹೋಗಿ ಇವನಂತ ಮದುವೆ ಮಾಡ್ಕೊಟ್ನಲ್ಲ ನಾನು. ಅವಳು ಹೋದ್ರಲ್ಲಿ ಮಾತ್ರ ಅಲ್ಲ, ಭರತನಾಟ್ಯದಲ್ಲೂ ಫಸ್ಟ್ ಕಣ, ಭರತನಾಟ್ಯದಲ್ಲೂ ಫಸ್ಟ್ ಮಾರಾಡಿ ಇದ್ದಂಗೆ ಇರ್ಬೇಕಾಗಿತ್ತು ಎಲ್ಲೋ ಅವಳು. ಅಯ್ಯೋ, ಹೋಗಿ ಹೋಗಿ ಸಾಯಿಸಕ್ಕೆ ನಿಮ್ ಮನೆಗೆ ಮದುವೆ ಮಾಡ್ಕೊಟ್ನೇನೋ ನಾನು, ಮದುವೆ ಮಾಡ್ಕೊಟ್ಬಿಟ್ಟೆ ಅನ್ಸುತ್ತೆ. ಅದಿರ್ಲಿ ಕಣ, ನಿಮ್ ಅಣ್ಣ ಊರಿಗೆಲ್ಲ ಯಾಮಾರ್ಸ್ಕೊಂಡ್ ತಿರುಗ್ತಾನಲ್ಲ, ಆ ನರ ರಾಕ್ಷಸ ಎಲ್ಲೋ, ಆ ನರ ರಾಕ್ಷಸ ಎಲ್ಲೋ ಅದ್ನೋ. ನಮ್ಮ ಅಣ್ಣನ ಬಗ್ಗೆ ಇನ್ನೊಂದೇ ಒಂದು ಮಾತಾಡಿದ್ರೆ ಇಲ್ಲೇ ಸಾಯಿಸಾಕ್ಬಿಡ್ತೀನಿ. ಏನೋ ಮಾಡ್ತೀಯ? ಬಿಡಪ್ಪ, ಬಿಡ್ಬಿಡಪ್ಪ. ಏನ್ ತಿಳ್ಕೊಂಡಿದ್ದೀರಾ? ಯಾರಿಗೂ ಬಿಡಲ್ಲ ನಾನಿನ್ ಮೇಲೆ. ಏನ್ ಸಿಸಿವ ಅಂತ ಊರೆಲ್ಲ ಓಡಾಡ್ತಾ ಇರ್ತೀರಲ್ಲ, ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಅನ್ಕೊಂಡಿದ್ದೀರಾ? ನೀವು ರುದ್ರ ತಾಂಡವ ಆಡ್ಬಿಡ್ತೀನಿ, ನನ್ನ ರುದ್ರ ತಾಂಡವ ನಾನು. ಏಯ್ ಬೇಡ ನೋಡೋ, ನಿನ್ನ ಇಷ್ಟೋತ್ತರ್ಗು ಸುಮ್ನೆ ಬಿಟ್ಟಿರೋದೇ ಹೆಚ್ಚು. ನಿಮ್ ಅಣ್ಣ ನೋಡಿದ್ರೆ ನನ್ ಮಗಳನ್ನ ರಾಣಿ ತರ ನೋಡ್ಕೋತೀನಿ ಅನ್ನಲ್ಲೋ. ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ ಅವಳನ್ನ, ಕೆಲಸದವ್ರಿಗಿಂತ ಕಡಿಯಾಗಿ ನೋಡ್ಕೊತಾ ಇದೀರಲ್ಲ, ಕೊನೆಗೆ ಸಾಯಿಸಿ ಬಿಟ್ರಲ್ಲ ಎಲ್ಲ ಸೇರ್ಕೊಂಡು. ಅಯ್ಯೋ ರೀ, ಸುಮ್ನಿರ್ರಿ. ಅಯ್ಯೋ ಹೇಳೋ, ಮರ್ಯಾದಾಗ ನಿಜ ಹೇಳೋ ಎಲ್ಲೋ ನನ್ ಮಗಳು. ಬೇಡ ಮಾವ ಅಂತ ನೋಡಲ್ಲ, ನೋಡು ಈಗ ಏನ್ ಮಾಡ್ತೀನಿ ಅಂತ. ಮಾವ್ ಯಪ್ಪನ ಕರ್ಕೊಂಡು ಹೋಗಮ್ಮ, ಇಲ್ಲ ಅಂದ್ರೆ ಯಪ್ಪನ ಕೊಂದಾಕ್ಬಿಡ್ತೀನಿ. ನನ್ನ ಕೊಲ್ತೀನಿ ಅಂತೇಳೋ? ನನ್ನ VRS ಅಪ್ಲೈ ಮಾಡಿದ್ದೀನಿ ಕಣೋ, 25 ಲಕ್ಷ ಬರುತ್ತೆ. ಅಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಕಣೋ, ಆಂಧ್ರದಿಂದ ಜನರನ್ನ ಕರೆಸಿ ನಿಮ್ಮೆಲ್ಲರನ್ನು ಮುಗಿಸ್ತೀನಿ, ಒಬ್ಬೊಬ್ಬರನ್ನು ಮುಗಿಸೋದಿಲ್ಲ ಕಣ. ನಾನು ಏನ್ ತಿಳ್ಕೊಂಡಿದ್ದೀನಿ ಮಗಳನ್ನ ಸಾಯಿಸಿ ಬಂದ್ರಲ್ಲಪ್ಪ, ನಾಟಕದ ಕಂಪನಿ ಓನರ್ ಬಂದ್ರು, ಒಂದ್ ಕೊಲೆ ಮಾಡ್ಬಿಟ್ಟು ವೈಟ್ ಅಂಡ್ ವೈಟ್ ಹಾಕೊಂಡು ಈ ತರ ರಾಜಾರೋಷವಾಗಿ ಓಡಾಡ್ತಿರಲ್ಲ, ನಿಮ್ಗೆ ಹೆಂಗಯ್ಯ ಬರ್ತದೆ ಮನ್ಸು? ನನ್ ಮಗಳ್ನ ಏನಯ್ಯ ಮಾಡ್ರಿ, ಕೊಲೆ ಮಾಡ್ಬಿಟ್ರೇನಯ್ಯ. ಏ ಏನ್ರಿ ಮಾತಾಡ್ತಾ ಇದೀರಾ? ಹೌದಣ್ಣ, ಅವಾಗಿಂದ ಬಾಯಿಗೆ ಬಂದ ಮಾತಾಡ್ತಾವನಿ ಅಪ್ಪ. ಏನಯ್ಯ ಕೊಲೆ ಗಿಲೆ ಅಂತೆಲ್ಲ ಹೇಳ್ತಾ ಇದೀಯಾ? ನನ್ ಮಗಳನ್ನ ಕೊಂದಾಕ್ಬಿಟ್ಟು ಎಲ್ರು ಹೆಂಗ್ ನಾಟಕ ಆಡ್ತಾವ್ರು ನೋಡು. ಏ ಯಾವನ್ನು ಯಾರ್ ನಾಟಕ ಮಾಡ್ತಾ ಇರೋದು? ಅಯ್ಯ ಸಾಕ್ ನಿಲ್ಲಿಸ್ರೆ, ವೈಟ್ ಬಟ್ಟೆ ಹಾಕೊಂಡ್ ಬಂದ್ಬಿಟ್ರೆ ಕಳ್ಳರ ತರ ಕಾಣಿಸ್ತೀವ. ಸರಿಯಾಗಿ ಏನೋ ತಿಳ್ಕೊಂಡೆ ಬಂದ್ಬಿಟ್ಟು ಮನೆ ಹತ್ರ ಗಲಾಟೆ ಮಾಡೋದಲ್ಲ, ಬುದ್ಧಿಗಿದ್ದೀಯಾ ನಿನ್ಗೆ? ನನಗ್ ಗೊತ್ತು ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ಮರ್ಯಾದೆ ಹೇಳಿ ನನ್ ಮಗಳು ಎಲ್ಲಿ ಅಂತ. ಈಗ ನಿನ್ಗೇನ್ ಬೇಕು? ನನ್ ಮಗಳನ್ನ ಕೊಂದ್ಬಿಟ್ಟು ಯಾವ ತರ ಮಾತಾಡ್ತಿದಾರೆ ನೋಡು ಎಲ್ರು. ನಿಮ್ ಮಗಳು ಮನೆ ಕೆಲಸ ಮಾಡ್ಬೇಕಾರೆ ತಲೆ ಸುತ್ತಿ ಕೆಳಗೆ ಬಿದ್ದಿದ್ದಾಳೆ, ಭಾರ್ಗವಿನ ವಾಣಿನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ನನ್ಗೆ ಈಗ ತಾನೇ ವಿಷಯ ಗೊತ್ತಾಯ್ತು, ನಾನು ಫೋನ್ ಮಾಡಿ ಆಸ್ಪತ್ರೆಗೆ ಹೇಳಿದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ಅಂತ. ಅಷ್ಟ್ರಲ್ಲಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದೀರಲ್ಲ. ನಾನು ನಿಮ್ಮನ್ನ ಯಾರು ನಂಬಲ್ಲ, ನಾನು ನಂಬಲ್ಲ ಅಂದ್ರೆ ಹೋಯ್ತಾ ಇರ್ಬೇಕು. ನಿಮ್ ಕೈ ಮುಗಿತೀನಪ್ಪ, ಹಾಸ್ಪಿಟಲ್ ಫೋನ್ ಮಾಡಿ ನನ್ ಮಗಳು ಹೇಗಿದ್ದಾಳೆ ಅಂತ ಕೇಳಿ, ನಿಮ್ ಪುಣ್ಯ ಬರುತ್ತೆ. ಮಗಳು ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇದೀನಿ ತಾನೆ, ನನ್ ಮೇಲೆ ನಂಬಿಕೆ ಇಲ್ವಾ? ನನಗ್ ನಂಬಿಕೆ ಇಲ್ವಲ್ಲ, ನನ್ ಮಗಳು ಎಲ್ಲಿ? ಸುಮ್ನಿರ್ರಿ, ಫೋನ್ ಮಾಡಿಪ್ಪ. ಏನಮ್ಮ ನಿಮ್ದೆಲ್ಲ ಗೋಳು? ನಂಬಿಕೆ ಇಲ್ಲ ಕಣೆ, ನಂಬಿಕೆ ಇಲ್ಲ ಅಂತ ಹೋಗ್ತಾ ಇರೋ ಅಂತ ಹೇಳ್ತಾ ಇದ್ದೀನಿ ತಾನೆ. ಅಲ್ಲಿ ನೋಡಿದ್ರೆ ಡಾಕ್ಟ್ರು ನನ್ ಮಗಳು ಬದುಕಲ್ಲ ಅಂತ ಹೇಳ್ತಿದ್ರಲ್ಲ. ಹಲೋ ಹಲೋ, ವಾರ್ಡ್ ನಂಬರ್ 200 ಭಾರ್ಗವಿ ಅಂತ ಇರ್ತಾರೆ, ಅವ್ರಿಗೊಂಚೂರು ಫೋನ್ ಕೊಡಿಯಪ್ಪ. ಹಾ ಸರ್, ಒಂದ್ ನಿಮಿಷ. ನಾನೊಬ್ಬ ಸರ್ಕಾರಿ ಉದ್ಯೋಗಿ ಗೊತ್ತಾ, ಅದಕ್ಕೆ ಮನೆ ಹತ್ರ ಬಂದು ಗಲಾಟೆ ಮಾಡುವಂತಾರ? ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಸುಮ್ನೆ ನಿಂತ್ಕೊಳ್ರಿ, ನೀವು ಫೋನ್ ಮಾಡಿಪ್ಪ. ಭಾರ್ಗವಿ ಒಂದ್ ನಿಮಿಷ ಮಾತಾಡ್ರಿ. ಅಮ್ಮ ಭಾರ್ಗವಿ, ನನ್ನ ಅನ್ನಗ ಅಪ್ಪ ಅಮ್ಮ, ನನ್ ಮಗಳು ಎಲ್ಲಿದ್ದಾಳಮ್ಮ? ಅಪ್ಪ ನೀವು ಚಿಂತೆ ಮಾಡಬೇಡಿ, ಸುಮ್ನೆ ತಲೆ ಸುತ್ತ ಬಂದ್ಬಿಟ್ಲು ಅಷ್ಟೇ.
ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ, ನೀವು ಗಾಬರಿ ಆಗ್ಬೇಡಿಯಪ್ಪ. ಹೆದರ್ಕೊಳ್ಳೋ ಅಂತದ್ದೆಲ್ಲ ಏನೂ ಆಗಿಲ್ಲ. ಅಮ್ಮ ಭಾರ್ಗವಿ, ನನ್ ಮಗಳು ಚೆನ್ನಾಗಿದ್ದಾಳಮ್ಮ. ಚೆನ್ನಾಗಿದ್ದಾಳಮ್ಮ, ನಾವಿಬ್ರು ಅವಳ ಜೊತೆನೇ ಇದೀವಿ. ನೀವೇನು ಗಾಬರಿ ಆಗ್ಬೇಡಿ, ಹೆದರ್ಕೊಳ್ದೆ ಆರಾಮಾಗಿರಿ ಮಾ. ಅಮ್ಮ ಅಮ್ಮ, ಯಾವ ಆಸ್ಪತ್ರೆ ನಮ್ಮ ಅದು? ಅಪ್ಪ ಅದು ಸಾಯಿರಾಮ್ ಆಸ್ಪತ್ರೆ. ಸಾಯಿರಾಮ್ ಆಸ್ಪತ್ರೆ ಅಂತೆ, ಅದು ಎಲ್ಲಿದೆಯಮ್ಮ? ಅದೆಲ್ಲಿದೆ ಅಂತ ಹುಡ್ಕೊಂಡೋಗಿ, ಹೋಗ್ತಾ ಇರ್ಬೇಕು. ವಿಷಯನ ಸರಿಯಾಗಿ ತಿಳ್ಕೊಳ್ದೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ರೆ ಅಕ್ಕಪಕ್ಕದವ್ರು ಏನ್ ತಿಳ್ಕೊತಾರಂತ ಬುದ್ಧಿ ಬೇಡ. ಅಯ್ಯೋ, ನನ್ ಮಗಳಿಗೆ ಏನಾಗಿದ್ಯೋ, ಬಾರಿ ಹೋಗ್ ನೋಡೋಣ. ಹೇ, ನಿನ್ ಮಗಳು ಚೆನ್ನಾಗೇ ಇದ್ದಾಳೆ, ನಾವು ಚೆನ್ನಾಗೇ ನೋಡ್ಕೋತೀವಿ. ಗೊತ್ತು ಗೊತ್ತು, ನೀವ್ ನೋಡ್ಕೋತೀರ ಚಂದ, ನನಗ್ ಗೊತ್ತಿಲ್ವಾ? ಕಟ್ಕೊಂಡಿರೋ ಗಂಡ ಗುಂಡ್ಕಲ್ ನಂಗೆ ಎದುರಿಗೆ ನಿಂತವನೆ, ನಮಗ್ ಗೊತ್ತಿರೋ ಅಷ್ಟು ಅವನು ಗೊತ್ತಿಲ್ಲ. ಚಂದಾಗ್ ನೋಡ್ಕೋತಾರಂತೆ ಇವರು, ಚಂದಾಗ್ ನೋಡ್ಕೋತಾರಂತೆ ನನ್ ಮಗಳ. ಈಗೇನ್ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ? ಯಾರಿಗಾದ್ರು ತಲೆ ಸೊಪ್ಪು ಬಿದ್ದೋಗ್ಬಿಟ್ರೆ ಮನೆಯವರೆಲ್ಲ ಹೋಗಿ ಆಸ್ಪತ್ರೆಯಲ್ಲಿ ಕುತ್ಕೋಬೇಕು ಅಂತ ಹೇಳ್ತಾ ಇದೀರಾ? ನಿಮಗೆ ಭಾರ್ಗವ್ರ ಅಪ್ಪ ಇದ್ದಾರೆ ನೋಡು, ಅವ್ರಿಗೆ ನಿಮ್ಮಿಬ್ಬರಿಗೂ ಸೇರಿಸಿ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಡಿ. ಈ ಥರ ಕೂಗಾಡೋದು, ಧಮ್ಕಿ ಹಾಕೋದು ಎಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೋಡಿ, ಏನು ತಿಳ್ಕೊಳ್ದೆ ಮನೆ ಹತ್ರ ಬಂದು ಗಲಾಟೆ ಮಾಡಬಾರ್ದು. ಒಂದು ವಿಷಯ ಕೇಳ್ತೀನಿ, ನೀವೇನು ತಪ್ಪು ಮಾಡದೆ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ನಿಮ್ಗೆ ಕೋಪ ಬರಲ್ವಾ? ಹೇಳ್ರಿ, ನೀವಿಬ್ರು ಅಷ್ಟೆಲ್ಲ ಮಾಡಿದ್ರು ಮನೆಯವ್ರು ಪೂಜೆಗೆ ಬನ್ನಿ ಅಂತ ಹೇಳಿ ಕಳ್ಸಿದ್ವಲ್ಲ, ಯಾಕೆ ಹೇಳಿ? ಬಾಯ್ ಬಿಡ್ರಿ, ನಿಮ್ಗೆ ಗೌರವ ಕೊಡಬೇಕು ಅಂತ. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ತಮ್ಮಂದಿರು ಸುಮ್ಮನೆ ಇದ್ದಾರೆ, ಆದರೆ ಎಲ್ಲದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ, ಜ್ಞಾಪಕ ಇರಲಿ. ರೀ ಬನ್ರಿ, ಹೋಗೋಣ. ಇವ ಏನ್ ಕರ್ಕೊಂಡೋಗಮ್ಮ, ಹೋಗ ಬನ್ರಿ, ತೊಳ ಬನ್ರಿ, ಹೋಗೋಣ. ಆಗಿರ್ಬೇಕಲ್ಲ ನಿಮ್ಗೆ, ನಿನಗೆ ಬುದ್ಧಿಗಿದ್ದೀಯನಯ್ಯ? ಅವನ್ನ ಗೇಟಿಂದ ಈಚೆನೆ ಮಾತಾಡ್ಸೋದ್ ಬಿಟ್ಬಿಟ್ಟು ಒಳಗಡೆ ಬಿಟ್ಕೊಂಡು ಜಗಳ ಮಾಡ್ತಾ ಇದ್ದಲ್ಲ ಅಣ್ಣ. ಸೀದಾ ಬಂದವನು ಏನು ಎತ್ತ ಅಂತ ಕೇಳದೆ ಕತ್ತನ್ ಪಟ್ಟಿ ಕೈ ಹಾಕ್ಬಿಟ್ಟು ಮಾತಾಡ್ತಾನ ಅವನು. ಏನ ಕತ್ತನ್ ಪಟ್ಟಿ ಕೈ ಹಾಕ್ಬಿಟ್ನ? ಹೌದಣ. ಹೇಯ್, ಮೊದ್ಲೇ ಅವ್ನು ತಿಕ್ಕಲ್ ನನ್ ಮಗ ನೋಡ್ದ, ಅವ್ನ ಕೈನ ಏಕ್ ಶೇಕ್ ಆಗ್ತಾ ಇತ್ತು ಅಂತ. ಬಿ ಪಿ ಗಿಪಿ ಜಾಸ್ತಿ ಆಗ್ಬಿಟ್ಟು ಇಲ್ಲೇ ಹೊಗೆ ಹಾಕೊಂಡ್ಬಿಟ್ರೆ ಯಾವನ ತಲೆ ಕೊಡೋದು? ಅವನೇನಣ ಹೊಗೆ ಹಾಕ್ಸ್ಕೊಳ್ಳೋದು? ಇನ್ ಸ್ವಲ್ಪ ಹೊತ್ತಿದ್ದೀರ ನಾನೇ ಹೊಗೆ ಹಾಕಿಸ್ತಾ ಇದ್ದೆ. ಹಾ, ಹಾಕ್ಸ್ಬಿಟ್ಟು ಜೈಲ್ಗೆ ಹೋಗ್ಬಿಡು. ಹಿಂಗೆ ಎಷ್ಟು ಜನ ಅಂತ ಹಾಕ್ಸ್ಟ? ಸರಿ, ಜನನೇ ಇಲ್ಲಿ ಮನೆಗೆ ಬಂದ್ಲ. ನನಗೇನಣ ಗೊತ್ತು, ನಾನು ಈಗಲೇ ಬರ್ತಾ ಇರೋದು ಮನೆಗೆ. ಹಂಗಲ್ಲ ಕಣ, ಒಳಗೆ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಕೇಳಿಸಿರುತ್ತೇನೋ ಅಂತ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡೋಣ, ಅದ್ರ ಬಗ್ಗೆ ಯಾವಂತ ಲೆಕ್ಕ. ಹೇಯ್ ಅಣ್ಣ, ನೀವು ಬನ್ನಿ, ರೆಡಿರಿ ಅಣ್ಣ. ಹೇಯ್ ರೆಡಿ, ಅವ್ ಬರ್ತೀನಿ, ರೆಡಿ ಅಣ್ಣ. ಮತ್ತೆ ಹೋಗಿ ಅವ್ರ ಜೊತೆ ಜಗಳಕ್ಕೆ ಬಾ ಮನೆಗೆ. ಅಪ್ಪ ಐತೆ ಅಣ್ಣ, ಒಳ್ಳೆ ಹುಚ್ಚರ್ ಸಾಹಸ ಆಯ್ತು. ಹುಚ್ಚ ನನ್ ಮಕ್ಳು ಬಿಟ್ಟಾಕಿ ಅಣ್ಣ, ನೋಡೋಣ ನಮ್ಗೇನಿದೆಲ್ಲ ವಸ್ತಹ. ನನ್ ಮಕ್ಕಳನ್ನೆಲ್ಲ ತಗೊಂಡೋಗ್ಬಿಟ್ಟು ಅದೇನೋ ಬೆಂಗಳೂರು ನಿಮ್ಮನ್ಸ್ ಅಂತ ಇದೆಯಲ್ಲ, ಎಲ್ಲಾರು ಒಟ್ಟಿಗೆ ಸೇರಿಸಿ ಕೂಡ ಹಾಕ್ಬೇಕು. ಇಲ್ಲ ಅಣ್ಣ, ನೀವ್ ಹೇಳೋದು ಕರೆಕ್ಟ್, ಯಾಕೋ ಇವ್ರಗಳ್ದೆಲ್ಲ ಜಾಸ್ತಿ ಆಯ್ತು. ಒಂದ್ ಗತಿ ಕಾಣಿಸ್ಬೇಕಣ, ದೇವ್ರ ಪೂಜೆ ಎಲ್ಲ ಮುಗಿಲಿ, ಆಮೇಲಿದೆ ನನ್ ಮಕ್ಳಿಗೆ ಮಾರಿ ಹಬ್ಬ. ಅಮ್ಮ ಸುಂದ್ರೆ, ಏನಮ್ಮ ಯಾರೋ ಕಾಣಿಸ್ತಾ ಇಲ್ಲ ಅಣ್ಣ? ಅನಗಾಗೆ ಹುಷಾರಿಲ್ಲ ಅಣ್ಣ. ಅದು ಗೊತ್ತಮ್ಮ, ಜನನೇ ಕಾಣಿಸ್ತಾ ಇಲ್ಲ ಅಂತ ಕೇಳಿದೆ. ರೂಮಲ್ಲಿ ಇದ್ದಲ್ಲ ಅಣ್ಣ. ಅಲ್ಲಮ್ಮ, ಹೊರಗಡೆ ಜಗಳ ಆಗ್ತಾ ಇತ್ತಲ್ಲ, ಅದನ್ನೇನಾದ್ರು ಕೇಳಿಸ್ಕೊಂಡ್ಲಾ ಅಂತ. ಇಲ್ಲ ಅಣ್ಣ, ನಾನೆಲ್ಲ ಸಂಭಾಳಿಸಿದೀನಿ. ಹ್ಮ್, ಒಳ್ಳೆ ಕೆಲಸ ಮಾಡಿದೆ, ಇನ್ನೊಂದ್ ಸ್ವಲ್ಪ ಗಮನಿಸ್ಕೋ. ಸರಿ ಅಣ್ಣ. ಹ್ಮ್ ಸರಿ, ಹೊರಡು. ಎತ್ತಿ ಅಣ್ಣ, ಒಂದ್ ಇಂಪಾರ್ಟೆಂಟ್ ಕೆಲ್ ತೇರಿಕೆ. ಈ ನನ್ ಮಗ ಮಾಡಿದ ದೊಂಬರಾಟಕ್ಕೆ ಏನ್ ಇಂಪಾರ್ಟೆಂಟ್ ಕೆಲಸ ಅನ್ನೋದೇ ಮರ್ತೋಗ್ಬಿಟ್ಟೆವ. ಒಬ್ಬೊಬ್ಬನೊಂದೊಂದ್ ತರ ಇದ್ದಾನೆ, ನನ್ಗೆ ಯಾವಾಗ ತಲೆ ಕೆಡುತ್ತೋ ಅವತ್ತಿ ನನ್ನ ಮಕ್ಳಿಗೆ ಸರಿಯಾಗಿ ಬಿಡಿಸ್ತೀನಿ. ಸರಿಯಪ್ಪ. ಹಾ, ಏನಿದ್ರು ರಿಪೋರ್ಟ್ ಬಂದ್ಮೇಲೆ ಹೇಳಕ್ಕಾಗೋದು. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಈ ತರ ಪ್ರಜ್ಞೆ ತಪ್ಪೋದಿಕ್ಕೆ ತುಂಬಾ ರೀಸನ್ ಇದೆ. ನಾರ್ಮಲ್ ತಲೆ ಸುತ್ತು ಇರ್ಬೋದು, ಸಮ್ ಟೈಮ್ ಆರ್ಟ್ ವಾಲ್ಟ್ ಅಲ್ಲೂ ಬ್ಲಾಕೇಜ್ ಇದ್ರೂ ಇರ್ಬೋದು. ಸರಿಯಾಗಿ ಬ್ಲಡ್ ಪಂಪ್ ಆಗದ ಹೋದ್ರೂ ಈ ತರ ಆಗುತ್ತೆ.
ಇಲ್ಲದೇ ಇದ್ರೆ ವೈನಲ್ಲಿ ಏನಾದರೂ ಬ್ಲಡ್ ಲೀಕೇಜ್ ಇದ್ರೂ ಈ ತರ ಆಗ್ಬೋದು. ಡಾಕ್ಟರ್, ಯಾಕೆ ಈ ತರ ಎಲ್ಲ ಹೇಳ್ತಾ ಇದ್ದೀರಾ? ಇರಮ್ಮ, ನಾನು ಹೇಳಿ ಮುಗಿಸ್ಬಿಡ್ತೀನಿ. ಅದೇನು ಇಲ್ಲ ಅಂದ್ರೆ ಆಟಲ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಈ ತರ ಹಾಕೋ ಚಾನ್ಸಸ್ ಇದೆ. ಹಾಗಾದ್ರೆ ನನ್ನ ಕತೆ ಅಷ್ಟೇ. ಡಾಕ್ಟರ್, ಏನಮ್ಮ ನೀವು ಎಜುಕೇಟೆಡ್ ಆಗಿ ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ? ರಾಜ್ ಗ್ರೂಪ್ ಆಫ್ ಫ್ಯಾಮಿಲಿ ಸೊಸೆಂದಿರು ನೀವೆಲ್ಲ, ಅಂತಂತ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಿರೋರು ನೀವು, ಈ ತರ ಎಲ್ಲ ಮಾತಾಡಿದ್ರೆ ಹೇಗೆ? ಅಯ್ಯೋ, ಬಿಸ್ನೆಸ್ಗಿಂತ ಜೀವ ಮುಖ್ಯ ಅಲ್ವಾ ಡಾಕ್ಟರ್? ಅನಗ ಮೇಡಮ್, ನಾನು ಹೇಳಿದ್ದು ಪ್ರಜ್ಞೆ ತಪ್ಪಕ್ಕೇನ್ ಕಾರಣ ಅಂತ. ನಿಮ್ಗೇನಾಗಿದೆ ಅಂತ ಇನ್ನು ನನಗೆ ಗೊತ್ತಿಲ್ಲ ಅಲ್ವಾ? ಓ, ನಿಮ್ಗೆ ಗೊತ್ತಿಲ್ವಾ? ಐ ಆಮ್ ಡಾಕ್ಟರ್. ಯಾವ್ದು ಟೆಸ್ಟ್ ಮಾಡಿಸ್ತಾನೆ ನಿಮ್ ಕಾಯಿಲೆ ಬಗ್ಗೆ ಹೇಳೋದಿಕ್ಕೆ ನಾನೇನ್ ಜ್ಯೋತಿಷನಾ? ಹಾಗಾದ್ರೆ ನನ್ಗೇನೋ ಕಾಯಿಲೆ ಇದೆ ಅಂತ ನೀವ್ ತೀರ್ಮಾನ ಮಾಡೇ ಬಿಟ್ರ? ಹೆದ್ರುಕೋಬೇಡಿ, ಸ್ವಲ್ಪ ತಾಳ್ಮೆಯಿಂದ ಏರಿ, ರಿಪೋರ್ಟ್ ಬರ್ಲಿ ಆಮೇಲೆ ಹೇಳ್ತೀನಿ. ಡಾಕ್ಟರ್, ಏನೇ ಇದ್ರು ನನ್ನ ಹತ್ರ ಮುಚ್ಚಿಡ್ಬೇಡಿ, ಎಲ್ಲ ಹೇಳ್ಬಿಡಿ ಸರಿನಾ? ಯಾಕಮ್ಮ ಈ ತರ ಹೆದ್ರುಕೊಂತಿದ್ದೀರಾ? ಪಾಸಿಟಿವ್ ಆಗಿರಿ. ಅಯ್ಯಯ್ಯೋ, ಪಾಸಿಟಿವ್ ಅಂತ ಮಾತ್ರ ಹೇಳ್ಬಿಡಿ, ಇವಾಗೆಲ್ಲ ಪಾಸಿಟಿವ್ ಅಂತ ಕೇಳಿದ್ರೇನೆ ಭಯ ಆಗುತ್ತೆ. ಮೊದ್ಲು ನಿಮ್ ಮೈಂಡ್ ಅಲ್ಲಿ ಎಲ್ಲದನ್ನು ಒಳ್ಳೇದಾಗಿ ಯೋಚನೆ ಮಾಡಿ. ನಿಮ್ಗೇನು ಆಗಲ್ಲ ಅಂತ ನೀವ್ ಸ್ಟ್ರಾಂಗ್ ಆಗಿದ್ರೇನೆ ನಿಮ್ಗೆ ಒಳ್ಳೇದಾಗೋದು. ಒಂದ್ ವೇಳೆ ಏನಾದ್ರೂ ಇದ್ರೂ ಅದನ್ನ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಡಾಕ್ಟರ್, ನಿಮಗ್ ಯಾವ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀರಾ? ಪ್ರಾಬ್ಲಮ್ ಎಲ್ಲ ನನ್ಗೆ ಅಲ್ವಾ ಇರೋದು, ನನಗೆ ಗೊತ್ತಾಗ್ತಿದೆ ನನಗೇನೋ ಆಗುತ್ತೆ ಅಂತ. ಅನಗ, ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಅಕ್ಕ, ನನ್ಗಿರೋ ಚಿಕ್ಕ ಮಗು, ಮೊದ್ಲೇ ಆ ನನ್ ಗಂಡ. ಅನಗ ಮೇಡಮ್, ನಿಮ್ ಹಸ್ಬೆಂಡ್ ಧರ್ಮರಾಜ್ ಸರ್ ತಮ್ಮ ತಾನೆ? ಅವರೆಲ್ಲ ಭಯಂಕರ ಬ್ರಿಲಿಯಂಟ್ ಅಲ್ವಾ? ಬಿಸ್ನೆಸ್ ಅಲ್ಲಿ ಅವ್ರನ್ನ ಮೀರ್ಸೋರ ಯಾರು ಇಲ್ಲ. ನಮ್ ಹಾಸ್ಪಿಟ್ಲಿಗೂ ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ. ನಿಮ್ಗುನಾ? ಎಸ್ ಎಸ್, ನಮ್ಗೇನು ಇಷ್ಟೊಂದು ಮಾಡಿರುವಾಗ ನಿಮ್ಮನ್ನೆಲ್ಲ ಎಷ್ಟು ಜೋಪಾನ್ ಆಗಿ ನೋಡ್ಕೊಂತಾರೆ ಹೇಳಿ. ಅಂತ ಫ್ಯಾಮಿಲಿ ಇತ್ಕೊಂಡು ಯಾಕೆ ಈ ತರ ಎದುರುತ್ತಾ ಇದ್ದೀರಾ? ಈಗಲೂ ಧರ್ಮರಾಜ್ ಸರ್ ಫೋನ್ ಮಾಡಿ ನಿಮ್ ಬಗ್ಗೆ ಎಷ್ಟು ಕಾಳಜಿಯಿಂದ ಕೇಳ್ತಾ ಇದ್ರು ಗೊತ್ತಾ? ನಿಮ್ ಬಗ್ಗೆ ವಿಚಾರಿಸಿ ಅಂತದೇನು ಆಗಿರಲ್ಲ ಅಂತ ಅವರೇ ಹೇಳಿದ್ರು. ಓ, ಅವರೇ ಹೇಳ್ಬಿಟ್ರ ಈ ವಿಷಯನೆಲ್ಲ? ಅವರು ಅಷ್ಟು ದೊಡ್ಡದಾಗಿ ತಗೊಳ್ಳಲ್ಲ ಬಿಡಿ ಡಾಕ್ಟರ್. ಓಕೆ ಓಕೆ, ರಿಪೋರ್ಟ್ ಬರೋದಿಕ್ಕೆ ಇನ್ನು 2-3 hours ಆಗುತ್ತೆ. ನಿಮ್ಗೆ ರೂಮ್ ಕೂಡ ಕೇಳಿದ್ದೀನಿ, ಅಲ್ಲೋಗಿ ಚೆನ್ನಾಗಿ ರೆಸ್ಟ್ ಮಾಡಿ. ರಿಪೋರ್ಟ್ ಬಂದ್ಮೇಲೆ ಅದೇನು ಅಂತ ನೋಡೋಣ. ಇಂಜೆಕ್ಷನ್ ಹಾಕಿ ಸ್ವಲ್ಪ ಒತ್ತಾಯ್ತು, ಇವಾಗ ಹೋಗಿ ನೀವೇನಾದ್ರೂ ತಿನ್ಬೋದು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಶ್ವಾಗ್ತಿದೆ ಅಂತ ತಿನ್ನಕ್ಕೆ ಅಂತ ಕುತ್ಕೊಂಡೆ, ಅಷ್ಟರಲ್ಲಿಷ್ಟೆಲ್ಲ ಆಗೋಯ್ತು. ಹೋಗಿ ರೆಸ್ಟ್ ತಗೊಳ್ಳಿ, ಡ್ರಿಪ್ಸ್ ಹಾಕೋದಿಕ್ ಹೇಳ್ತೀನಿ. ಏನ್ ರೆಸ್ಟ್ ತಗೊಳ್ಳೋದು ಏನೋ. ನರ್ಸ್ ಕರ್ಕೊಂಡೋಗಿ. ಓಕೆ ಮೇಡಮ್. ಅಕ್ಕ, ಡಾಕ್ಟರ್ ಏನೇನೋ ಹೇಳ್ತಿದಾರಲ್ಲಕ್ಕ, ನನಗೆ ಒಂದೂ ಅರ್ಥ ಆಗ್ತಿಲ್ಲ. ನನಗೆ ಹಾಸ್ಪಿಟ್ಲಲ್ಲೇ ತಿರುಗ್ತಿರೋ ಹಂಗೆ ಕಾಣಿಸ್ತಾ ಇದೆ. ಅನಗ, ಆ ಥರ ಎಲ್ಲ ಏನೂ ಆಗಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಇಲ್ಲ ಅಕ್ಕ, ನನಗೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ ಅನ್ಸುತ್ತೆ. ಸುಮ್ಮನೆ ಇರೆ, ನಿನಗೇನು ಆಗಿಲ್ಲ, ಸುಮ್ಮನೆ ಬಾರೆ. ಇಲ್ಲ ಅಕ್ಕ, ನಂಗೆ ದೃಷ್ಟಿ ಎಲ್ಲ ಹೋಗ್ಬಿಡುತ್ತೆ ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಬರ್ತೀಯ ಇವಾಗ? ಮೇಡಮ್ ಈ ಕಡೆ ಬನ್ನಿ. ಹಾ ಬನ್ನಿ ಮ್ಯಾಮ್, ರೆಸ್ಟ್ ಮಾಡಿ. ಹುಷಾರು ಅನಗ, ನೀನ್ ಮಲ್ಕೊಂಡ್ ರೆಸ್ಟ್ ತಗೋ, ನಾನು ಹೋಗಿ ನಿನಗ್ ತಿನ್ನಕ್ ಏನಾದ್ರೂ ತಗೊಂಬರ್ತೀನಿ. ಅಕ್ಕ, ಡಾಕ್ಟರ್ ನನ್ನ ಬಿಟ್ಟು ನಿಮ್ನ ಮಾತ್ರ ಕರೆದಿದ್ದಾರೆ ಅಂತಂದ್ರೆ ಇನ್ ಎಷ್ಟ್ ದಿನ ಅಂತೆ ನಾನ್ ಬದುಕೋದು? ಚಿಕ್ಕ ಮಗು ತರ ಏನೇನೋ ಮಾತಾಡ್ಬೇಡ, ಆ ತರ ಎಲ್ಲ ನಿನ್ಗೇನು ಆಗೋದಿಲ್ಲ. ನೀನ್ ಮಲ್ಕೊಂಡ್ ರೆಸ್ಟ್ ತಗೋ, ನಾನು ಹೋಗಿ ತಿಂಡಿ ತಗೊಂಬರ್ತೀನಿ. ಇಲ್ಲ ಅಕ್ಕ, ನನಗ್ ಗೊತ್ತು, ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ ನಾನ್ ಬದುಕೋದು. ಅನಗ, ಈ ತರ ಎಲ್ಲ ಮಾತಾಡಿದ್ರೆ ನನ್ ಕೋಪ ಬರುತ್ತೆ ಅಷ್ಟೇ. ಸರಿ ಬಿಡು, ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಕೂತ್ಕೋತೀನಿ. ವಾಣಿ, ನೀನು ಅಲ್ಲೇ ಕೂತ್ಕೋ. ಅಕ್ಕ ಮಲ್ಕೋ. ಅಕ್ಕ, ನನ್ ಮಗು.
ಮಗುನ ಮನೇಲಿ ಸುಂದ್ರಿ ನೋಡ್ಕೋತಿದ್ದಾಳೆ. ಸುಂದ್ರಿ ನನ್ ಮಗು ನೋಡ್ಕೊಳಂಗಾಗೋಗಿದ್ಯಾ? ನಮ್ಮನೆ ಪರಿಸ್ಥಿತಿ ಅಕ್ಕ, ನಂಗೇನಾದ್ರೂ ಆಗೋದ್ರೆ ನೀವಿಬ್ರು ನನ್ ಮಗುನ್ ನೋಡ್ಕೊಂತೀರಾ ಅಲ್ವಾ? ಅವಳು ತುಂಬಾ ಚಿಕ್ಕವಳು ಅಕ್ಕ. ಅಪ್ಪ ಅನ್ಸ್ಕೊಂಡವನು ಏನಕ್ಕೂ ಪ್ರಯೋಜನ ಇಲ್ಲ, ಇನ್ ನಾನು ಇಲ್ಲ ಅಂದ್ರೆ ಆ ಮಗುನ್ ಯಾರಕ್ಕ ನೋಡ್ಕೊಂತಾರೆ? ಆ ಮಗುಗೆ ಏನಾಗತ್ತೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ ಅಕ್ಕ. ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಿದ್ಯಾ? ಇಲ್ಲ ಅಕ್ಕ, ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೊಂಡ್ಬಿಟ್ರೆ ಮನ್ಸಿನ ಭಾರ ಕಡಿಮೆ ಆಗತ್ತೆ. ನಾನಿಲ್ದೆ ನನ್ ಮಗು ಆ ಮನೇಲಿ ಬೆಳೀತು ಅಂತ ಅನ್ಕೊಳ್ಳಿ, ಹಾಳಾಗಿ ಹೋಗ್ಬಿಡ್ತಾಳಕ್ಕ. ಇದಳಲ್ಲ ಐಶ್ವರ್ಯ, ಅವಳ ತರ ಬೆಳೆದ್ ಬಿಡ್ತಾಳೆ. ಅಕ್ಕ ನನಗೇನಾದ್ರು ಆದ್ರೆ ನೀವಿಬ್ರು ನನ್ ಮಗನ್ ನೋಡ್ಕೊಳ್ಳಿ ಅಕ್ಕ. ಇಲ್ಲ, ಮಗುನ ನಮ್ಮ ಅಪ್ಪ ಮಾತ್ರ ಬಿಟ್ ಬಂದ್ಬಿಡಿ, ಅದಕ್ಕೂ ಇನ್ನೀ ಜನ ಬಿಡಲ್ಲ. ಆದ್ರೂ ಜಗಳ ಆಡಿ ಹಠ ಮಾಡಿ ನನ್ ಮಗುನ ಅವ್ರ ಹತ್ರ ಒಪ್ಪಿಸ್ಬಿಡಿ ಅಕ್ಕ, ಅವ್ರ ಚೆನ್ನಾಗ್ ನೋಡ್ಕೊಂತಾರೆ. ಅವ್ರಿಗೂ ವಯಸ್ಸಾಗಿದೆ ಪಾಪ, ಅದ್ ಹೇಗ್ ನೋಡ್ಕೊಂತಾರೋ ಏನೋ, ಬಟ್ ನೋಡ್ಕೊಂತಾರೆ ಅಕ್ಕ. ಆಗಾಗ ನೀವಿಬ್ರು ಹೋಗಿ ಮಗುನ್ ನೋಡ್ಕೊ ಬನ್ನಿ ಅಕ್ಕ. ನಾನಿಲ್ಲ ಅಂತ ಮಗು ಕೈ ಬಿಟ್ ಬಿಡ್ಬೇಡಿ ಅಕ್ಕ, ಪ್ಲೀಸ್. ಅನಗ ಸುಮ್ನೆ ಯೋಚನೆ ಮಾಡಿ ಏನೇನೋ ಚಿಂತೆ ಮಾಡ್ಬೇಡ, ನೀನು 100 ವರ್ಷ ಚೆನ್ನಾಗಿರ್ತೀಯ. ಇಲ್ಲಕ್ಕ, ನನಗ್ ಅಂತ ಆಸೆ ಎಲ್ಲ ಇಲ್ಲ. ಈ ಕ್ಷಣನೇ ಇಲ್ಲೇ ಹೋಗ್ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇದೆ.